हलो फ्रे हलो स्टूडेंट्स ना 1.2 नोड़ी कर्नाटक एकीकरण अदे रीति 1.3 यू अरे आड़ भाषा कन्ड इन डॉक्टर एल तिम्मेश प्रोफेसर वि केशवमूर्ति लेखन बरतारे लेखन लेखकर परिचय नोड़ लेखकर परिचय विश्वेश्वरय्य तांत्रिक महाविद्यालय एरडने सेमेस्टर आर्किटेक्चर मत्तु मूरु नाल्कु सेमेस्टर बीई बीटेक बी प्लान के 2018 योजना प्रकार 2018-19 शैक्षणिक वर्ष लेखकर हासन सरकारी इंजीनियरिंग कॉलेज मानविक विभाग सहायक प्राध्यापक मुख्यस्थर डॉक्टर एल तिम्मेश विश्वविद्यालय शैक्षणिक सलहेगार प्रोफेसर वि केशवमूर्ति रचिसल्पट्ट ವಿಶ್ವವಿದ್ಯಾಲಯದಿಂದ ಗುರುತುಪಡಿಸಿದಂತ ಆಡಳಿತ ಕನ್ನಡ ಎಂಬ ಪಠ್ಯಪುಸ್ತಕದ ಈ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ. ಲೇಖನದ ಆಶಯ ಏನಪ್ಪ ಅಂತಂದರೆ ಪ್ರಸ್ತುತ ಲೇಖನ ಆಡಳಿತ ಭಾಷೆಯ ಕನ್ನಡ. ಇದು ಭಾರತ ದೇಶವು ಒಂದು ವಿಶಿಷ್ಟವಾದ ದೇಶವಾಗಿದ್ದು ಹಲವಾರು ಭಾಷಾವಾರು ಪ್ರಾಂತ್ಯಗಳನ್ನು ಒಳಗೊಂಡಿದೆ. ಈ ದೇಶದಲ್ಲಿ ಹುಟ್ಟಿ ಬೆಳೆದು ಉಸಿರಾಡುತ್ತಿರುವ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಸಂಸ್ಕೃತಿ, ಪರಂಪರೆ ಮತ್ತು ಅಸ್ತಿತ್ವವಿದೆ. ಆದುದರಿಂದ ಈ ಭಾಷೆಯನ್ನು ಮಾತನಾಡುವ ಜನ ಸಮುದಾಯದ ಬದುಕಿನ ಅಸ್ತಿತ್ವ ನಾಡಿನ ಭಾಷೆಯಾಗಿದೆ. ನಾಡಿನ ಭಾಷೆ ಆ ನಾಡಿನ ಜನರ ಬದುಕಿನ ಉಸಿರಾಗಿರುತ್ತದೆ. ಕನ್ನಡ ಭಾಷೆ ಆಡಳಿತ ಭಾಷೆಯಾದರೆ ಜನರ ವ್ಯವಹಾರ ಮತ್ತು ಸಂಪರ್ಕ ನಾಡಿನ ಅಭಿವೃದ್ಧಿ ಸಮನ್ವಯತೆಗೆ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಆಗುತ್ತದೆ. ನಾಡ ಭಾಷೆ ಆಡಳಿತ ಭಾಷೆ ಎಂಬುದು ಈ ಲೇಖನದ ಆಶಯ. ಹಾಗಾದರೆ ಲೇಖನವನ್ನು ನೋಡೋಣ. ಆಡಳಿತ ಭಾಷೆಯಾಗಿ ಕನ್ನಡ. ಅದಕ್ಕಿಂತ ಪೂರ್ವದಲ್ಲಿ ಕನ್ನಡ ಭಾಷೆ ಹಿನ್ನೆಲೆಯನ್ನು ನೋಡೋಣ. ಕನ್ನಡ ಭಾಷೆ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಪ್ರಾಮುಖ್ಯವುಳ್ಳ ಒಂದು ಭಾಷೆ. ಇದು ಭಾರತದ ಪುರಾತನವಾದ ಭಾಷೆಗಳಲ್ಲಿ ಒಂದಾಗಿರುವ ಕನ್ನಡ ಭಾಷೆಯನ್ನು ಇದರ ವಿವಿಧ ರೂಪದಲ್ಲಿ ಸುಮಾರು 60 ದಶಲಕ್ಷ ಜನರು ಮಾತನಾಡ್ತಿದ್ದಾರೆ. ಅಂದರೆ ಈ ಕನ್ನಡ ಭಾಷೆಯನ್ನು 60 ದಶಲಕ್ಷ ಜನರು ಬಳಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಜಗತ್ತಿನಲ್ಲಿ ಹೆಚ್ಚು ಮಂದಿ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ 29ನೇ ಸ್ಥಾನ ಕನ್ನಡಕ್ಕಿದೆ. ಈ ಕನ್ನಡ ಭಾಷೆಯ ಲಿಪಿ ಯಾವುದು ಅಂತಂದರೆ ಬ್ರಾಹ್ಮಿ ಲಿಪಿ. ಕನ್ನಡ ಲಿಪಿಯನ್ನು ಉಪಯೋಗಿಸಲು ಬ್ರಾಹ್ಮಿ ಲಿಪಿಯನ್ನು ಅದರ ಸಹಾಯವಾಗಿ ತಗೊಂಡಿದ್ದಾರೆ. ಕನ್ನಡ ಬರಹಗಳಿಗೆ 1500 ವರ್ಷಗಳ ಇತಿಹಾಸ ಇದೆ. ಕ್ರಿಸ್ತಶಕ 6ನೇ ಶತಮಾನದ ಪಶ್ಚಿಮ ಗಂಗಾ ಸಾಮ್ರಾಜ್ಯ ಕಾಲದಲ್ಲಿ ಮತ್ತು 9ನೇ ಶತಮಾನದ ರಾಷ್ಟ್ರಕೂಟ ಸಾಮ್ರಾಜ್ಯದ ಕಾಲದಲ್ಲಿ ಹಳೆಗನ್ನಡ ಸಾಹಿತ್ಯ ಅತ್ಯಂತ ಹೆಚ್ಚಿನ ರಾಜಾಶ್ರಯ ಪಡೆದಿತ್ತು. ಅಲ್ಲದೆ ಕನ್ನಡ ಭಾಷೆಗೆ 1000 ವರ್ಷಗಳ ಪರಂಪರೆ ಇದೆ ಎಂಬುದು ಇಲ್ಲೇ ತಿಳಿತಾ ಇದೆ. ಅದಲ್ಲದೆ ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತಂದು ಹೇಳಿ ಕರೆದಿದ್ದಾರೆ. ಇದು ಲಿಪಿಗಳ ರಾಣಿ ಯಾವುದು ಅಂತಂದರೆ ಕನ್ನಡ ಭಾಷೆ. ಇದು ಕನ್ನಡ ಭಾಷೆಯ ಹಿನ್ನೆಲೆ. ಇನ್ನು ಆಡಳಿತ ಭಾಷೆಯಾಗಿ ಕನ್ನಡ. ನಮ್ಮ ರಾಜ್ಯದಲ್ಲಿ ಆಡಳಿತ ಭಾಷೆಯನ್ನು ಕನ್ನಡ ಮಾಡಿದರೆ ಹೇಗಿರ್ತದೆ ಎಂಬುದನ್ನು ಅಥವಾ ಹೇಗಾಗುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. ಭಾರತ ದೇಶವು ಒಂದು ವಿಶಿಷ್ಟವಾದ ದೇಶ, ಹೌದು. ಹಲವಾರು ಭಾಷಾವಾರು ಪ್ರಾಂತ್ಯಗಳನ್ನು ಒಳಗೊಂಡಿದೆ, ಹೌದು.
ಈ ದೇಶದ ನೆಲೆ ನೆಲದಲ್ಲಿ ಹುಟ್ಟಿ ಬೆಳೆದು ಉಸಿರಾಡ್ತಿರೋ ಪ್ರತಿಯೊಂದು ಭಾಷೆಗೂ ತನ್ನದೇ ಆದ ಸಂಸ್ಕೃತಿ ಪರಂಪರೆ ಇದೆ. ನಿಜ, ಅದು ಆ ಭಾಷೆ ಮಾತನಾಡುವ ಜನ ಸಮುದಾಯದ ಬದುಕಿನ ಅಸ್ತಿತ್ವವಾಗಿದೆ. ಹೌದು, 1950 ಜಾರಿಗೆ ಬಂದ ನಮ್ಮ ಸಂವಿಧಾನ ಇಂಥ ಭೂ ಅಸ್ತಿತ್ವಗಳ ಭಾರತವನ್ನು ರಕ್ಷಿಸುವ ಮತ್ತು ಅವುಗಳ ಹಕ್ಕು ಬಾಧ್ಯತೆಗಳನ್ನು ಮಾನ್ಯ ಮಾಡುವ ಆಶೆಯನ್ನು ಒಳಗೊಂಡಿದೆ. ಹೌದು, ಸಂವಿಧಾನದ 343 ಅನುಚ್ಛೇದ ಅನುಸಾರ ಆಯಾ ರಾಜ್ಯಗಳಲ್ಲಿ ಬಳಕೆಯಾಗುವ ಭಾಷೆಯನ್ನೇ ಆಡಳಿತ ಭಾಷೆ ಎಂದು ತೀರ್ಮಾನಿಸಲಾಗಿದೆ. ಸಂವಿಧಾನದ 343 ಅನುಚ್ಛೇದದ ಪ್ರಕಾರ ಯಾವ ರಾಜ್ಯದಲ್ಲಿ ಯಾವ ಭಾಷೆಯನ್ನು ಬಳಸ್ತಾರೋ ಆ ಭಾಷೆಯೇ ಆಡಳಿತ ಭಾಷೆ ಅಂಥೇಳಿ ತೀರ್ಮಾನ ಮಾಡಲಾಗಿದೆ. ಭಾರತ ಬಹುಭಾಷೆಗಳ ದೇಶ ಆಗಿರುವುದರಿಂದ ಸಂಪರ್ಕ ಭಾಷೆಯಾಗಿ ಹಿಂದಿ ಮತ್ತು ಇಂಗ್ಲೀಷ್ ಆಯಾ ರಾಜ್ಯಗಳ ಭಾಷೆಯು ಬಳಕೆಗೆ ಬಂದಿದೆ. ಇಲ್ಲಿ ನಮ್ಮ ದೇಶ ಹಲವಾರು ಭಾಷೆಗಳು ಇರುವುದರಿಂದ ಸಂಪರ್ಕ ಭಾಷೆಯಾಗಿ ನಾವು ಹಿಂದಿ ಮತ್ತು ಇಂಗ್ಲೀಷನ್ನು ಬಳಸಬಹುದು. ರಾಜ್ಯಗಳಲ್ಲಿ ಕೇಂದ್ರ ಕಚೇರಿಯಲ್ಲಿಯೂ ಸಹ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರವು ಕೂಡ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡಿದೆ. ತ್ರಿಭಾಷಾ ಸೂತ್ರ ಅಂತಂದ್ರೇನು? ಒಂದು, ಆ ರಾಜ್ಯದ ಆಡಳಿತ ಭಾಷೆ ಒಂದು, ಮತ್ತು ಸಂಪರ್ಕ ಸಾಧಿಸಲು ಹಿಂದಿ ಅಥವಾ ಇಂಗ್ಲೀಷ್ ಈ ಭಾಷೆಯನ್ನು ನಾವು ಬಳಸಬಹುದು. ಇದು ತ್ರಿಭಾಷಾ ಸೂತ್ರ, ಇದು ಎಲ್ಲ ರಾಜ್ಯಕ್ಕೂ ಅನ್ವಯ ಆಗುತ್ತದೆ. ಇನ್ನು ನ್ಯಾಯಾಲಯಗಳಲ್ಲಿ ವಾದ ಮತ್ತು ತೀರ್ಮಾನ ಭಾಷೆ ಕನ್ನಡದಲ್ಲಿರಬೇಕು. ಕೆಲವು ಭಾಷಾ ನೀತಿಗಳನ್ನು ಜಾರಿಗೊಳಿಸಲಾಯಿತು. ಏನು ಅಂತಂತಂದರೆ, 1974 ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ವಾದ ಮತ್ತು ತೀರ್ಪಿನ ಭಾಷೆ ಕನ್ನಡದಲ್ಲೇ ಇರಬೇಕೆಂದು ತೀರ್ಮಾನಿಸಲಾಯಿತು. ನಂತರ 79 ಮತ್ತು 79 ಉಚ್ಚ ನ್ಯಾಯಾಲಯದ ಪರಿಧಿಯಲ್ಲಿ ಬರುವ ಎಲ್ಲ ಸಿವಿಲ್ ನ್ಯಾಯಾಲಯಗಳ ಭಾಷೆ ಕನ್ನಡವೇ ಆಗಿರಬೇಕೆಂದು ಆದೇಶ ಮಾಡಲಾಯಿತು 79. ಮುಂದುವರೆದು 80 ಸಾರ್ವತ್ರಿಕವಾಗಿ ನ್ಯಾಯಾಲಯಗಳ ತೀರ್ಪಿನ ಭಾಷೆ ಕನ್ನಡವೇ ಆಗಿರಬೇಕೆಂದು ಅಂತಿಮ ಆಜ್ಞೆ ಹೊರಡಿಸಲಾಯಿತು. 74 ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ವಾದ ಮತ್ತು ತೀರ್ಪಿನ ಭಾಷೆ ಕನ್ನಡದಿರಬೇಕೆಂದು ತೀರ್ಮಾನ ಮಾಡಿದರು. ನಂತರ 1979 ಉಚ್ಚ ನ್ಯಾಯಾಲಯದ ಪರಿಧಿಯಲ್ಲಿ ಬರುವ ಎಲ್ಲ ಸಿವಿಲ್ ನ್ಯಾಯಾಲಯಗಳು ಭಾಷೆ ಕನ್ನಡದಲ್ಲಿ ಆಗಿರಬೇಕಂತಂದು ಹೇಳಿ ಮುಂದುವರೆದು 1980 ಸಾರ್ವತ್ರಿಕ ನ್ಯಾಯಾಲಯಗಳ ತೀರ್ಪಿನ ಭಾಷೆ ಕನ್ನಡವೇ ಆಗಿರಬೇಕಂಥೇಳಿ ಅಂತಿಮ ಆಜ್ಞೆಯನ್ನು ಮಾಡಿದರು. ಇನ್ನು ಕನ್ನಡ ಭಾಷೆಯು ಸುಮಾರು 2000 ಕ್ರಿಯಾಶೀಲ ಭಾಷೆಯಾಗಿದೆ. ಸುಮಾರು 2000 ಇದು ಕನ್ನಡ ಭಾಷೆ ಕ್ರಿಯಾಶೀಲತೆಯಿಂದ ಬಳಕೆಯಾಗ್ತಾ ಇದೆ. ತನ್ನ ವಿಶಾಲವಾದ ಪದ ಸಂಪತ್ತಿನಿಂದ ವಿವಿಧ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತಿದೆ. ಇದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಹ ತನ್ನ ಪದ ಸಂಪತ್ತನ್ನು ಬಳಕೆ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಆಡಳಿತ ಪರಂಪರೆಯಲ್ಲಿ ಮೊದಲಿನಿಂದಲೂ, ಅಂದರೆ ಮಹಾರಾಜರ ಕಾಲದಿಂದಲೂ, ಕನ್ನಡ ಭಾಷೆಯು ಆಡಳಿತ ಭಾಷೆಯಾಗಿ ಬಳಕೆಯಾಗುತ್ತಾ ಬಂದಿದೆ. ಇದು ಆಡಳಿತ ಭಾಷೆ ಇವತ್ತಿನ ಭಾಷೆಯಾಗಿ ಅಲ್ಲ, ರಾಜರ ಕಾಲದಿಂದಲೂ ಕೂಡ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಬಳಕೆಯಾಗುತ್ತಾ ಬಂದಿದೆ. ಜೀವನ ನಿರ್ವಹಣೆಗೆ ಆಧುನಿಕ ಯೋಜನೆಗಳನ್ನು ಮತ್ತು ನವೀನ ಪರಿಕಲ್ಪನೆಗಳನ್ನು ತರಲಾಯಿತು. ಹೌದು, ಜೀವಿಸಬೇಕಂದ್ರೆ ಯೋಜನೆಗಳು, ನಿರ್ವಹಣೆಗಳನ್ನು, ಹೊಸ ಹೊಸ ಪರಿಕಲ್ಪನೆ ತರಲೇಬೇಕು. ಹಾಗೇ ತರಲಾಯಿತು. ಹೊಸ ಯೋಜನೆಗಳನ್ನು ತರುವುದರ ಜೊತೆಯಲ್ಲಿಯೇ ತಂತ್ರಜ್ಞಾನದ ಬೆಳವಣಿಗೆಯ ಫಲವಾಗಿ ಕನ್ನಡ ಭಾಷೆಗೆ ಸಾಕಷ್ಟು ಇಂಗ್ಲೀಷ್ ಪದಗಳು ಸಹ ಸೇರಿಕೊಂಡವು. ಉದಾಹರಣೆಗೆ ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್, ಸ್ಕ್ರೂ ಡ್ರೈವರ್, ಕಟಿಂಗ್ ಪ್ಲೇಯರ್, ಸ್ಕ್ಯಾನರ್ ಪದಗಳು ಕನ್ನಡ ಪದಗಳಂತೆಯೇ ಪ್ರತಿಯೊಬ್ಬರ ಮಾತಿನಲ್ಲಿ ಕಂಡುಬಂದವು. ಹಾಗೆಯೇ ನೆಚ್ಚಿನ ಕ್ರೀಡೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ದೇಶಗಳಿಂದ ಬಂದಿರುವುದರಿಂದಾಗಿ ಕನ್ನಡದಲ್ಲಿ ಬಳಸುತ್ತಿರುವ ಪದಗಳು ಪರಭಾಷೆಯದ್ದೇ ಆಗಿವೆ. ಉದಾಹರಣೆಗೆ ಟೆನ್ನಿಸ್, ಕ್ರಿಕೆಟ್, ವಾಲಿಬಾಲ್, ಹ್ಯಾಂಡ್ಬಾಲ್, ಫುಟ್ಬಾಲ್, ಫೀಲ್ಡ್, ಪಿಚ್, ಕೋರ್ಟ್, ವಿಕೆಟ್, ಬ್ಯಾಟ್, ಬೌಲಿಂಗ್,
ಫೀಲ್ಡಿಂಗ್, ಕ್ಯಾಚ್, ಟ್ರೋಫಿ, ಕಫ್, ಲೀಗ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಟೂರ್ನಮೆಂಟ್, ಬೌಂಡ್ರಿ, ಸಿಕ್ಸರ್, ಸೆಂಚುರಿ ಇತ್ಯಾದಿ. ಹೀಗೆ ಇವೆಲ್ಲ ಪದಗಳು ಕನ್ನಡದ ಪದಗಳಾಗಿ ಸೇರಿ ಹೋಗಿವೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಇಂಗ್ಲಿಷ್ ಮಿಶ್ರಿತ ಕನ್ನಡ ಭಾಷೆಯನ್ನು ಸರ್ವೇ ಸಾಮಾನ್ಯ ಆಗಿರುವುದರಿಂದ ಕನ್ನಡ ಪದಕೋಶಕ್ಕೆ ಪಾರಿಭಾಷಿಕ ಅಥವಾ ವಿಶಿಷ್ಟವಾದ ಅರ್ಥದಲ್ಲಿ ಬಳಕೆ ಬಂದಿರುವ ತಾಂತ್ರಿಕವಾದ ಅರ್ಥವುಳ್ಳ ಪದಗಳನ್ನು ಸೇರಿಸಿ ಪಾರಿಭಾಷಿಕ ಪದಕೋಶಗಳನ್ನು ರಚನೆ ಮಾಡಲಾಯಿತು. ಸೊ ಹೊಸ ಪದಗಳನ್ನು ಸಹ ಪದಕೋಶದಲ್ಲಿ ಬಳಕೆ ಮಾಡ್ತಾ ಬಂದಿದ್ದಾರೆ. ಸಾರ್ವಜನಿಕರಲ್ಲಿ ಇಂಗ್ಲೀಷ್ ಮಿಶ್ರಿತ ಕನ್ನಡ ಭಾಷೆಗಳು ಸಹ ಮಿಕ್ಸ್ ಆಗಿದೆ. ಆದ್ದರಿಂದ ಆ ಪದಗಳನ್ನು ಸಹ ಕನ್ನಡ ನಿಘಂಟಿನಲ್ಲಿ ಬಳಸಲಾಗುತ್ತದೆ. ಇನ್ನು ಒಂದು ಆಡಳಿತ ಭಾಷೆಯ ಲಕ್ಷಣ ಹೇಗಿರಬೇಕು, ಆಡಳಿತ ಭಾಷೆ ಹೇಗಿರಬೇಕು ಅನ್ನೋದನ್ನು ನೋಡು. ಆಡಳಿತದಲ್ಲಿ ಭಾಷೆಯನ್ನು ಬಳಕೆ ಮಾಡುವಾಗ ವಾಕ್ಯಗಳು ಸರಳ ಮತ್ತು ಸ್ಪಷ್ಟವಾಗಿರಬೇಕು. ಇದಕ್ಕಾಗಿ ಭಾಷೆಯ ವ್ಯಾಕರಣ ತಿಳಿದಿರಬೇಕಾಗ್ತದೆ. ಒಂದು ಭಾಷೆಯ ವ್ಯಾಕರಣವನ್ನು ತಿಳಿದಿರಬೇಕಾಗುತ್ತೆ. ಆಡಳಿತ ಭಾಷೆ ಆಗಬೇಕು ಅಂತಂದರೆ ಆ ಭಾಷೆಗೆ ಒಂದು ವ್ಯಾಕರಣ ಇರಬೇಕು. ವ್ಯಾಕರಣವು ಭಾಷೆಯ ಸಮ್ಮತವಾದ ನಿಯಮಗಳನ್ನು ತಿಳಿಸುವ ಶಾಸ್ತ್ರ. ಈ ವ್ಯಾಕರಣ ಏನಿದೆಯಲ್ಲ, ಭಾಷೆಯ ಸಮ್ಮತವಾದ ಸಮಗ್ರವಾದ ನಿಯಮಗಳನ್ನು ತಿಳಿಸುವ ಶಾಸ್ತ್ರ ಆಗಿರ್ತದೆ. ಮತ್ತು ಕಾಗುಣಿತ ಪದದಲ್ಲಿ ಸೇರಿರುವ ಅಕ್ಷರಗಳ ಜೋಡಣೆಯ ಕ್ರಮದಲ್ಲಿ ಹೇಳುವುದರ ಬಗ್ಗೆ ಅಥವಾ ಬರೆಯುವುದರ ಬಗ್ಗೆ ವಿವರಣೆ ಕೊಡುತ್ತದೆ. ವ್ಯಾಕರಣ ಕೂಡ ಕಾಗುಣಿತ ಪದಗಳಲ್ಲಿ ಸೇರಿರುವ ಅಕ್ಷರಗಳ ಜೋಡಣೆಯ ಕ್ರಮದಲ್ಲಿ ಮತ್ತು ಕ್ರಮ ಮತ್ತು ಬರೆಯುವ ರೀತಿನ ಹೇಳಿಕೊಡ್ತದೆ. ಇದು ಭಾಷೆಯ ಲಕ್ಷಣ. ಆದರೆ ಇನ್ನು ಕೌಶಲ್ಯಗಳೇನು ನೋಡೋಣ. ಯಾವುದೇ ಒಂದು ಭಾಷೆಗೆ ಅದರ ಬಳಕೆಯ ನೆಲೆಯಲ್ಲಿ ಮುಖ್ಯವಾಗಿ ನಾಲ್ಕು ಕೌಶಲ್ಯಗಳು ಅಥವಾ ನೈಪುಣ್ಯತೆಗಳು ಇರುತ್ತವೆ. ಅವು ಏನಂಗಾದರೆ ನಾಲ್ಕು ಕೌಶಲ್ಯಗಳು ಅಂತಂದರೆ, ಒಂದು ಆಲಿಸುವ ಅಥವಾ ಗ್ರಹಿಸುವ ಕೌಶಲ್ಯ, ಎರಡು ಮಾತನಾಡುವ ಅಥವಾ ಅಭಿವ್ಯಕ್ತಿಪಡಿಸುವ ಕೌಶಲ್ಯ, ಮೂರು ಓದುವ ಕೌಶಲ್ಯ, ನಾಲ್ಕು ಬರೆಯುವ ಕೌಶಲ್ಯ. ಈ ನಾಲ್ಕು ಕೌಶಲ್ಯಗಳು ಒಂದು ಭಾಷೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡಿತವು. ನೋಡಿ, ಇವುಗಳಲ್ಲಿ ಮೊದಲಿನ ಎರಡು ಕೌಶಲ್ಯಗಳು ಸಂಭಾಷಣೆಗೆ ಸಂಬಂಧಿಸಿದವು. ಅಂದರೆ ಮೊದಲಿನ ಎರಡು ಎರಡು ಕೌಶಲ್ಯಗಳಿಂದಲ್ಲ, ಅವು ಸಂಭಾಷಣೆಗೆ ಅಂದರೆ ಮಾತನಾಡಲಿಕ್ಕೆ ಇವು ಉಪಯೋಗ ಆಗ್ತವು. ಯಾವುದು? ಆಲಿಸುವ ಮತ್ತು ಗ್ರಹಿಸುವ ಕೌಶಲ್ಯ, ಕೇಳುವ ಕೌಶಲ್ಯ ಮತ್ತು ಅರ್ಥ ಮಾಡಿಕೊಳ್ಳುವ ಕೌಶಲ್ಯ ಏನಾಗಲ್ಲ ಇದು, ಮತ್ತು ಮಾತನಾಡುವ ಮತ್ತು ಅಭ್ಯರ್ಥಿ, ಈಗ ಕೇಳುವುದು ಮತ್ತು ಹೇಳೋದು ಅಥವಾ ಅರ್ಥ ಮಾಡ್ಕೊಳೋದು ಮತ್ತು ಹೇಳೋದು, ಇವೇನದಲ್ಲ, ಇವೆರಡು ಮೊದಲನೇ ಎರಡು ಕೌಶಲ್ಯಗಳು ಇವೆರಡು ಕೌಶಲ್ಯಗಳು ಅದಕ್ಕೆ ಸಂಭಾಷಣೆಗೆ ಅಂದರೆ ಮಾತನಾಡಲಿಕ್ಕೆ ಬಳಸ್ತಾರೆ. ಇನ್ನು ಎರಡು ಏನಿದೆಯಲ್ಲ, ಬರಹರೂಪಕ್ಕೆ ಇದು ಸಂಬಂಧಿಸಿದ್ದು, ಅಂದರೆ ಓದುವ ಕೌಶಲ್ಯ ಮತ್ತು ಬರೆಯುವ ಕೌಶಲ್ಯ, ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯಗಳು. ಅದು ಮಾತನಾಡಲಿಕ್ಕೆ ಅವೆರಡು, ಇವೆರಡು ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯಗಳು. ಜಗತ್ತಿನ ಯಾವುದೇ ಭಾಷೆಗಳು ಮೊದಲಿನಿಂದಲೇ ಎರಡು ಕೌಶಲ್ಯಗಳನ್ನು ಪಡೆದಿರು. ಜಗತ್ತಿನಲ್ಲಿ ಯಾವುದೇ ಒಂದು ಭಾಷೆ ಇರಲಿ, ಅದು ಮೊದಲಿನ ಎರಡು ಕೌಶಲ್ಯಗಳನ್ನು ಪಡೆದಿರುತ್ತದೆ. ಫಸ್ಟಿಗೆ ಅವೆರಡು ಕೌಶಲ್ಯ ಅವಶ್ಯಕವಾಗಿ ಬೇಕೇ ಬೇಕು. ಲಿಪಿಗಳು ಇಲ್ಲದ ಭಾಷೆಗಳಿಗೆ ಕೊನೆಯ ಎರಡು ಕೌಶಲ್ಯಗಳು ಇರುವುದಿಲ್ಲ. ಯಾವ ಭಾಷೆಗಳಲ್ಲಿ ಲಿಪಿ ಇರುವುದಿಲ್ಲವೋ, ಒಂದು ಅಕ್ಷರ ಇರೋದಿಲ್ಲವೋ ಆ ಭಾಷೆ, ಅವು ಎರಡು ಕೌಶಲ್ಯಗಳು ಅವಕ್ಕೆ ಇರೋದಿಲ್ಲ. ಓದುವುದು ಬರೆಯೋದು ಇರೋದಿಲ್ಲ. ಅವು ಮೇಲಿನ ಎರಡು ಅಂದರೆ ಗ್ರಹಿಸುವುದು ಮತ್ತು ಮಾತನಾಡುವ ಕೌಶಲ್ಯಗಳು ಮಾತ್ರ ಇರುತ್ತದೆ. ಹೀಗೆ ಆಡಳಿತ ಕನ್ನಡವು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಲು ಕೆಲವು ಲಕ್ಷಣಗಳನ್ನು ಒಳಗೊಂಡಿದೆ. ಅವುಗಳೇನಪ್ಪ ಅಂತಂದರೆ ನೋಡೋಣ. ಕನ್ನಡ ಭಾಷೆ ಸರಳವಾಗಿರಬೇಕು. ಆಡಳಿತ ಭಾಷೆ ಯಾವಾಗಲೂ ಸರಳವಾಗಿರಬೇಕು, ಸ್ಪಷ್ಟತೆಯಿಂದ ಕೂಡಿರಬೇಕು ಮತ್ತು ನಿರ್ದಿಷ್ಟತೆ ಮತ್ತು ನಿಖರತೆಯಿಂದ ಹೊಂದಿರಬೇಕು. ವಾಕ್ಯ ರಚನೆಯಲ್ಲಿ ದ್ವಂದ್ವಾರ್ಥ, ಅನೇಕಾರ್ಥ, ವಿಡಂಬನೆ ಮತ್ತು ಸಂದಿಗ್ಧತೆ ಇಂಥ ಸಮಸ್ಯೆಗಳು ಇರಬಾರ್ದು. ಅನುಸರಿಸುವುದು, ಬೇರೆ ಭಾಷೆ ಅನುಸರಿಸುವುದು, ಆಡಂಬರ, ಅಣಕ, ಪರಿಹಾಸ್ಯ, ಅಲ್ಲಗಳಿವು, ತಿರಸ್ಕಾರ ಮಾಡೋದು ಇಂಥ ವಾಕ್ಯ ರಚನೆ ಇರಬಾರದು. ಮತ್ತು ಸಮಗ್ರತೆ ಮತ್ತು ಸೌಜನ್ಯದಿಂದ ಕೂಡಿರಬೇಕು. ಬಳಸುವ ವಾಕ್ಯಗಳು ಯಾವಾಗಲೂ ಚಿಕ್ಕದಾಗಿರಬೇಕು.
ಮತ್ತು ಸಂಯುಕ್ತ ವಾಕ್ಯಗಳ ರಚನೆ ಹೆಚ್ಚು ಒತ್ತು ಕೊಟ್ಟಿರಬಾರ್ದು. ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂದರೆ ಒಂದಕ್ಕಿಂತ ಹೆಚ್ಚು ವಾಕ್ಯಗಳು ಬಳಸುವುದನ್ನು ಒತ್ತು ಕೊಟ್ಟಿರಬಾರ್ದು. ಮತ್ತು ಭಾಷೆ ಶುದ್ಧವಾಗಿರಬೇಕು ಹಾಗೂ ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುವಂತಿರಬೇಕು. ಇದು ಏನಪ್ಪ ಅಂತಂದರೆ ಕೌಶಲ್ಯಗಳು, ಭಾಷೆಯ ಕೌಶಲ್ಯಗಳು ಮತ್ತು ಇವು ಲಕ್ಷಣಗಳು. ಇನ್ನು ಆಡಳಿತ ಭಾಷೆ ಏನು ಪ್ರಯೋಜನ ಇದೆ ನೋಡು. ಜನಸಮುದಾಯ ಭಾಷೆಯು ಆಡಳಿತ ಭಾಷೆಯಾಗಿರೋದ್ರಿಂದ ಬಹುಮುಖ್ಯವಾಗಿ ಜನಸಾಮಾನ್ಯರು ಮತ್ತು ಸರ್ಕಾರದ ಪರಸ್ಪರ ಸೌಹಾರ್ದ ಸಂಬಂಧವನ್ನು ಸೃಷ್ಟಿಸುತ್ತದೆ. ಸರ್ಕಾರ ಮತ್ತು ಜನರ ನಡುವಿನ ಸಂಬಂಧವನ್ನು ಗಟ್ಟಿ ಮಾಡಲು ಎಲ್ಲ ಹಂತಗಳಲ್ಲಿಯೂ ಆಡಳಿತ ಜನರ ಭಾಷೆಯಾಗಿಯೇ ನಡೆದಾಗ ಅಂಥ ಆಡಳಿತವು ಜನರಿಗೆ ಏನಾಗ್ತದೆ, ಪಾರದರ್ಶಕವಾಗಿರುತ್ತದೆ. ಸರ್ಕಾರದ ವಿಚಾರಗಳು ನೇರವಾಗಿ ತಲುಪುತ್ತವೆ, ಹೆಚ್ಚು ಸ್ಪಂದನಶೀಲವಾಗಿರುತ್ತದೆ ಮತ್ತು ಪರಸ್ಪರ ನಂಬಿಕೆ ವಿಶ್ವಾಸ ಅಲ್ಲಿ ಹೆಚ್ಚುತ್ತದೆ. ಸರ್ಕಾರ ಮತ್ತು ಜನರ ಮಧ್ಯೆ ಒಳ್ಳೆಯ ಹೊಂದಾಣಿಕೆ ಏರ್ಪಡಿಸುತ್ತದೆ. ಆಡಳಿತ ಭಾಷೆ ಜನರ ಸಮುದಾಯದ ಭಾಷೆನ ಆಗಿದ್ದರೆ ಇಲ್ಲಿ ಬೆನಿಫಿಟ್ ಏನು ಅಂತಂದರೆ ಸರ್ಕಾರ ಮತ್ತು ಜನರ ನಡುವಿನ ಸಂಬಂಧ ಉತ್ತಮವಾಗಿರ್ತದೆ ಮತ್ತು ಅಲ್ಲಿ ಸರ್ಕಾರದ ಆಡಳಿತ ಏನಾಗ್ತದೆ, ಪಾರದರ್ಶಕವಾಗಿರ್ತದೆ. ಸರ್ಕಾರದ ವಿಚಾರಗಳು ನೇರವಾಗಿ ಜನರಿಗೆ ತಲುಪ್ತವೆ. ಇದು ಮತ್ತು ಹೆಚ್ಚು ಸ್ಪಂದನಶೀಲವಾಗುತ್ತೆ. ನಾವು ಯಾರೋ ಕೇಳಿದ ತಕ್ಷಣ ಅವ್ರು ರಿಪ್ಲೈ ಮಾಡುವಂಥದ್ದು, ಯಾಕಂದರೆ ಭಾಷೆ ಸ್ಪಷ್ಟವಾಗಿ, ನಿಖರವಾಗಿ, ಸರಳವಾಗಿ ಅರ್ಥ ಆಗೋ ರೀತಿಯೊಳಗಿರೋದ್ರಿಂದ ಬೇಗ ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪರಸ್ಪರ ನಂಬಿಕೆ ವಿಶ್ವಾಸ ಹೆಚ್ಚುತ್ತದೆ ಜನರ ನಡುವೆ ಮತ್ತು ಸರ್ಕಾರದ ನಡುವೆ. ಸರ್ಕಾರದ ಒಳ್ಳೆಯ ಹೊಂದಾಣಿಕೆ ಉಂಟಾಗ್ತದೆ. ಇದು ಸರ್ಕಾರದ ನೀತಿ ನಿಯಮಗಳು ಹಾಗೂ ಜನರ ಆಕ್ಷೇಪಗಳು ಸರಿಯಾದ ರೀತಿಯಲ್ಲಿ ಅರ್ಥಬದ್ಧವಾಗಿರುತ್ತದೆ. ಸರ್ಕಾರದ ನೀತಿ ಹಾಗೂ ಜನರ ಆಕ್ಷೇಪಗಳು ಸರಿಯಾಗಿದ್ದಾಗ ಇದೆಲ್ಲ ಸಾಧ್ಯ ಆಗ್ತದೆ. ಇದು ಇಷ್ಟು ಆಡಳಿತ ಭಾಷೆಯ ಲಕ್ಷಣಗಳು. ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೊಸ ಮಾಡ್ಯೂಲನ್ನು ನೋಡೋಣ. ಇಲ್ಲಿಗೆ ಈ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಲೇಖನಗಳ ಮೂರನೇ ಲೇಖನ ನೋಡಿದ್ವಿ. ಧನ್ಯವಾದಗಳು.